ಒಂದೇ ಒಂದು ಭಾಗ. ನಾನು ನಾನು ವಿದ್ಯಾರ್ಥಿ, ಮಗನಲ್ಲ. ಹಾಂ, ಅವೆರಡು ಈಗ ತಗೋಬೇಕು. ಇವಾಗ ನೀವೇನೋ ದಂಧೆ, ಇವರೇನೋ ಏನು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅಲ್ಲಿದ್ದರು, ಇವಾಗ ಏನು ಬೇರೆ ಕಡೆ ಇದ್ದಾರೆ. ಅಲ್ಲಿದ್ದಾರೆ ಅಂತಂದ್ರೆ ಇನ್ನೆಲ್ಲೋ ಇಲ್ಲ. ಅದೇ ಅಲ್ಲಿ ನಮ್ಮ ನಮ್ಮ ಒಂದು ದೊಡ್ಡ ಬುಕ್ ಶಾಪಿಂದ ಮಗ ಇರ್ತಾನಲ್ಲ, ಆ ತಮ್ಮಂದ್ರೆಲ್ಲ ಅಲ್ಲಿ ಕೆಲಸ ಮಾಡಬೇಕು. ಹೌದಾ? ಹೌದು. ಇವರು ತಂದೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಒಳಗಿರಲಿಲ್ಲ, ಅಲ್ಲಿ ಹೋಗಬೇಕು ಅಂತ ಹೋದ್ರೆ ಬೇರೆ ಇವು ಸಿಗಲಿಲ್ಲ, ಅಥವಾ ನಮಗೆ ಬೇಕಿಲ್ಲ, ನಮಗೆ ಸಾಧ್ಯತೆ ಇಲ್ಲ, ನಮಗೆ ಯೋಗ್ಯತೆ ಇಲ್ಲ, ಅಥವಾ ಯೋಗ್ಯತೆ ಇದ್ದರಲ್ಲಿ ಬಂದಿದೆ, ಅದು ಓಪನ್ ಆಗಿಲ್ಲ, ತೆರೆದಿಲ್ಲ ಬಾಗಿಲು, ಇಂಥವಿಷ್ಟು ಇರುತ್ತೆ ಅಲ್ಲ. ಹಾಗೆ ಅಂದರೆ ವಿದ್ಯಾರ್ಥಿಯಾಗಿ ಕಲಿಯೋದು ಬಹಳ ಸ್ಥೂಲವಾಗಿ ಹೇಳ್ಬೋದು. ಅದರಲ್ಲೇ ಬೆಳೆಯೋದ್ರಿಂದ ಅದರ ಸಂಸ್ಕಾರ ಇರುತ್ತದೆ. ಆ ಸಂಗೀತ, ಆ ಘರಾನೆಯ ಸಂಗೀತ, ಆ ತಂದೆಯ ಸಂಗೀತ, ಈ ಸಂಸ್ಕಾರಗಳೆಲ್ಲ ಮಗು ಮೇಲೆ ಬೀಳುತ್ತೆ. ಈ ವಿದ್ಯಾರ್ಥಿಯಾಗಿ ಹೋಗೋವನಿಗೆ ಅವೆಲ್ಲ ಹುಡುಕಬೇಕು. ಅವು ಸಿಕ್ಕಿದ್ರೆ ಸಿಗ್ತವೆ, ಇಲ್ಲ ಸಿಗಲ್ಲ. ಅಂದರೆ ಅವನಿಗೆ ಸಿಕ್ಕಷ್ಟು ಮೆಟೀರಿಯಲ್ ಇವನಿಗೆ ಸಿಕ್ಕಲಿಕ್ಕಿಲ್ಲ. ಆದರೆ ಇನ್ನೊಂದು, ಇವನು ಸಿಕ್ಕ ಮೆಟೀರಿಯಲನ್ನು ಬಹಳ ಗಮನದಿಂದ ತಗೊಳ್ಳುವ ಪ್ರಯತ್ನ ಮಾಡ್ತಾ ಇರಬಹುದು. ಅವನು ಮನೇಲಿ ಇದೆ, ಅದು ಏನಯ್ಯ ಮಾಡೋದು ಅಂದ್ಬಿಟ್ಟಿದ್ದು ಎಷ್ಟೋ ಸಲ ಇದೆ. ಮಹಾ ಬೋರ್, ನಮ್ಮನ್ನು ಯಾಕೆ ಸುಮ್ಮನೆ ಬಿಡಲ್ಲ ಇವರು, ನಾ ಹೋಗಿ ಫುಟ್ಬಾಲ್ ಆಡ್ಕೊಳ್ತೀನಿ ಅಂತ. ಇಲ್ಲಪ್ಪ ಅಂತ ಇರ್ಬೋದು, ಬಹುತೇಕ ಇದೆ ಅದು. ಮೇಲೆ ಅದು ಇಲ್ಲದೇ ಇರೋಣದ್ರಿಂದ ಎಷ್ಟು ಕಷ್ಟಪಡ್ತಾರೆ ಅಂತ. ನಾನು ಅಲ್ಲಿ ಅಮೇರಿಕದಲ್ಲಿ, ಇಂಗ್ಲೆಂಡ್ನಲ್ಲಿ ಪಾಠ ಹೇಳ್ತೇನಲ್ಲ, ಸಂಗತಿ ಒಂದು ಒಂದು ಸ್ವರದಿಂದ ಇನ್ನೊಂದು ಸ್ವರಕ್ಕೆ ಹೋಗಬೇಕಾದ್ರೆ ಎಷ್ಟೋ ರೀತಿ ಹೋಗ್ತಾರೆ. ಇದು ನಾವು ಮಾಡಬೇಕಾದ್ರೆ ಇಟ್ ಇಸ್ ಅಂಡರ್ಸ್ಟುಡ್. ತಂದೆ ಅಂತಾನೆ, ನೀನು ತಂದೆ ದೊಡ್ಡವನು ಅಂತಾನೆ, ಸಣ್ಣವಂದೇ ಅಣ್ಣ ಅಂತಾನೆ, ಇಲ್ಲ ಕಿವಿ ಹೆಣ್ತಾನೆ ಅಂತಾನೆ. ಅವನಿಗೆ ಆ ಸಂಸ್ಕಾರವಿಲ್ಲದಿರ್ತಾನಲ್ಲ, ಬಹಳ ಕಷ್ಟಪಡ್ತಾನೆ. ಅಸಂಪ್ಷನ್ಸ್ ಅಂತಾರೆ, ಅಸಂಪ್ಷನ್ಸ್. ಇಲ್ಲಿ ಎಷ್ಟು ಮಟ್ಟಿಗೆ ಅಸ್ಯೂಮ್ ಮಾಡಬಹುದು ಅಂತಂದರೆ ಇದು ನಮ್ಮದಪ್ಪ. ಅಡುಗೆ ಒಂದು ಕಂಪ್ಯಾರಿಸನ್ ಕೊಟ್ಟರಲ್ಲಿ ಕಾಣಿಸ್ತದೆ. ಈಗ ನಮ್ಮ ಹುಳಿ ನಾವು ತಿಂತೀವಿ, ಆ ಹುಳಿನ ಅವನು ಬಿಳಿನಿಗೆ ಹಾಕ್ತು ಅಂತಂದ್ರೆ ಹಾರತಾನೆ, ಆ ಖಾರ ತಡೀಲಾರ ಸಾಯ್ತಾನೆ. ಹೌದಾ? ನಮ್ಮ ಉಪ್ಪಿನಕಾಯಿ, ನಮ್ಮ ಆಂಧ್ರ ಉಪ್ಪಿನಕಾಯಿ ನಾವು ನೆಂಚ್ಕೊಳ್ಳೋದಕ್ಕೆ ಹಾಕೊಂಡ್ಬಿಡ್ತೇವೆ, ನೆಂಚ್ಕೊಂಡು ಶೋಕಿ ಮಾಡ್ತೀವಿ. ಅದ್ರ ಅವ ತಿಂದರೆ ಬೇವತ್ತು ಅಯ್ಯೋ ಬೈ ಅಂತ ಕಷ್ಟಪಡ್ತಾನೆ. ಅವನೂ ತಿನ್ನಬೇಕು ಅಂತಂದರೆ ಅದಕ್ಕೆ ಬಹಳ ಅದಕ್ಕೊಂದು ಸಾಧನೆ ಬೇಕು ಅವನಿಗೆ, ಅಲ್ವೇ? ಹಾಗೆ ಹೌದು. ಯಾಕಂದರೆ ಈಗ ಈ ರಾಗಗಳು, ಈ ಬರೆಯೋಣದ್ದು ಅದರದೊಂದು ಅಭ್ಯಾಸ ಇದೆಯಲ್ಲ. ಯಾರು ಏನು ಹೇಳಿದ್ರು ನಾವು ಬರ್ಕೊಂಡು ಏನೋ ಒಟ್ಟಿನಲ್ಲಿ ನೀವು ನೋಡಿದ್ರಂದೆ ನಮ್ಮ ಮಾನವ ಇತಿಹಾಸದಲ್ಲೇ ಹೇಳೋದು ಕೇಳೋದು, ಹೇಳ್ತೇನೆ ಕೇಳ, ಅದು ಬಹಳ ಹಳೇದು. ಅದನ್ನ ಬರೆಯೋದು, ಬರಹದಲ್ಲಿ ಅದನ್ನ ಮಾರ್ಪಾಡು ಮಾಡುವುದು,
ಅವೆಲ್ಲ ಅದಕ್ಕೆ ಅದಕ್ಕೆ ನೀವು ಹೋಲಿಸಿದ್ರೆ ಇದು ಈಗ ಈಚೆಗಿಂದು ಅದಕ್ಕೆ ಅದರಲ್ಲಿರುವ ರಸ ಅದರಲ್ಲಿರೋ ತಾಕತ್ತು ಎಷ್ಟೋ ಸಲ ಇದರಲ್ಲಿರಲ್ಲ. ಒಂದು ಇನ್ನೊಂದು, ನಾವೇನು ಪದಗಳು ಮಾಡ್ತೀವಿ, ಅಕ್ಷರಗಳು ಮಾಡ್ತೀವಿ, ಅದಕ್ಕೆ ಒಂದೊಂದು ಅಕ್ಷರಕ್ಕೆ ಒಂದೊಂದು ಸೌಂಡ್ ಇದೆ ಅಂತ ನಾವು ನಮ್ಮ ನಿಮ್ಮ ಒಪ್ಪಂದ ಮಾಡ್ಕೊಳ್ತೀವಿ. ಆದ್ದರಿಂದ ಅದಕ್ಕೇನಂತೀವಪ್ಪ, ನಾವೆಲ್ಲ ಒಂದೇ ಭಾಷೆಯನ್ನು ಮಾತಾಡ್ತೀವಿ, ಒಂದೇ ಭಾಷೆಯನ್ನು ಕಲಿತಿದ್ದೀವಿ ಅಂಥೇಳಿ. ಅಂದ್ರೆ ಈಗ ನಾವು ಈ ಬರೆಯೋದಿರುತ್ತೆ ನೋಡ್ರಿ, ಅದರಲ್ಲಿ ಎಲ್ಲ ಸೌಂಡ್ ಇರೋದನ್ನು ಅದು ಅದು ಎತ್ತಲಾಡ್ದು ಅದು ಹೊರದಾಡ್ದು, ಅದ್ರ ಹಿಂದೆ ಅದು ಕೇಳಿಕೆ ಇರಬೇಕು. ಮಕ್ಕಳಿಗಿರ್ತವೆ ಆ ಭಾಷೆಯ ಸನ್ನಿವೇಶದಲ್ಲಿ, ಆ ಭಾಷೆಯ ವಾತಾವರಣದಲ್ಲಿ ಯಾರು ಬೆಳೆದಿರ್ತಾರೆ ಅವ್ರಿಗಿರ್ತದೆ. ಅದನ್ನು ಕಲಿತವನಿಗೆ ಅವನು ಎಷ್ಟೇ ಅವನು ನಿಷ್ಣಾತನಾಗಿದ್ದರು ಕೂಡ, ಮೊಟ್ಟ ಮೊದಲಿಗೆ ಆಗಲಿ ಅಥವಾ ಅವನು ಇಡೀ ಇಡೀ ವಯಸ್ಸು ಇಡೀ ಜೀವನದಲ್ಲೇ ಇರ್ಬೋದು, ಮೊಟ್ಟ ಮೊದಲಂತೂ ಅದರ ಆ ಶಬ್ದದ ಸೂಕ್ಷ್ಮಗಳು ಅವನಿಗೆ ಗೊತ್ತಾಗ, ಆ ಭಾಷೆಯ ಸೊಲ್ಲು, ಆ ಭಾಷೆಯ ರಾಗ, ಒಂದೊಂದು ವಾಕ್ಯದ ರಾಗ ಗೊತ್ತಾಗುತ್ತಿಲ್ಲ. ಆ ಭಾಷೆ ನಾವು ಮಾತಾಡೋದ್ರಿಂದ ಅದು ನಮಗೆ ಅನಿವಾರ್ಯವಾಗಿದೆ. ಆದ್ದರಿಂದ ನಮ್ಮ ಎಲ್ಲ ಭಾವನೆಗಳು, ನಮ್ಮ ಕೋಪ, ನಮ್ಮ ಸಂತೋಷ, ನಮ್ಮ ಇದು, ನಮ್ಮ ಕಚ್ಚಿ ಕುಳಿ ಎಲ್ಲ ಭಾಷೆಯಲ್ಲಿ ಮಾಡ್ತೀವಿ. ಕಡೆಯಲ್ಲಿ ಒಬ್ಬೊಬ್ಬನ ಆ ಭಾಷೆಯ ಸೊಲ್ಲು ಅಷ್ಟು ಪೂರ್ತಿ ವೈಯಕ್ತಿಕವೂ ಆಗಬಹುದು. ಒಬ್ಬಾತ ಮಾತಾಡಿದ ಸೊಲ್ಲು ರಾಗದಲ್ಲಿ ಇನ್ನೊಬ್ಬ ಮಾತಾಡೋದಿಲ್ಲ, ಅದೇ ವಿಷಯ ಅದೇ ವಾಕ್ಯ ಇರಬಹುದು, ಹೌದಾ? ಅದು ಆದ್ದರಿಂದ ಇವರು ರಾಗದ ಬೌಂಡ್ರಿಗಳನ್ನು, ಸೀಮೆಯನ್ನು ತಳ್ಳುತ್ತಿದ್ದರು ಅಂತಂದರೆ ಆ ರಾಗದಲ್ಲಿ, ರಾಗದಲ್ಲಿ ಏನಪ್ಪ ಆಗ್ತಾಯಿರುತ್ತೆ, ಯಾವಾಗಲೂ ಆಗ್ತಾಯಿರುತ್ತೆ, ಅದರ ಡೈನಾಮಿಕ್ಸ್ ಏನು ಅಂತಂದರೆ ದಿ ಫಿಕ್ಸ್ಡ್ ವರ್ಸಸ್ ದ ಮೊಬೈಲ್ ಡೈನಾಮಿಕ್, ಇದು ಆಗ್ತಾನೇ ಇರುತ್ತೆ. ಅದರಲ್ಲಿ ಹೆಚ್ಚು ಸಾಧ್ಯತೆಗಳು ಅವರು ಕಂಡುಕೊಂಡ್ರು. ಬೇರೆ ಕಡೆ ಆ ರಾಗ ಇದೆ, ಅದರ ಅದರಲ್ಲಿ ಹೀಗೆ ಹೋಗುತ್ತೆ ಅಂತ ಅದು ಜಡ್ಡಾಗಿಬಿಡುತ್ತೆ. ನಮ್ಮ ನಮ್ಮ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ನಾವು ಹಾಡಬೇಕಾದ್ರೆ ದೊಡ್ಡ ದೊಡ್ಡವ್ರ ಹತ್ರ ನಾನು ಕಲಿತೆ, ಒಳ್ಳೆಯ ನಿಷ್ಣಾತರ ಹತ್ರ ನಾನು ಸಣ್ಣ ವಯಸ್ಸಿನಲ್ಲಿ ಕಲಿತೇ ಹೋಗೋದು ಮ್ಯೂಸಿಕ್. ಅಲ್ಲಿ ರಾಗವನ್ನು ಹರಡೋದು, ರಾಗದಲ್ಲಿ ಆಟ ಆಡೋದು, ಅದೇ ಜಡ್ಡಾಗಿ ಹೋಗ್ತಿತ್ತು ಅವರೆಲ್ಲ ಎಂದೂ ಇಲ್ಲ. ಒಂದು 20 ವರ್ಷದ ಹಿಂದಿನ ಕಾಂತಾರ ಕೇಳಿ ಈಗ ಕೇಳಿದರೆ ಏನೂ ಮಾರ್ಪಾಡು, ಭಾಳ ಮಾರ್ಪಾಡಾಗಿರೋದು. ಇಲ್ಲಿ ಹೆಚ್ಚು ಕಡಿಮೆ ಸುಮಾರು ಹಾಗೆ ಹಾಡೋರು, ಏನು ಚಿಕ್ಕ 20 ವರ್ಷದ ಕೆಲಸ, ಹೆಚ್ಚು ಭಾಕರಿ ತಿಂತಿದ್ದೆ, ಇವಾಗ ಅಷ್ಟಿಲ್ಲ, ಅಷ್ಟು ಆಗೋದಿಲ್ಲರಿ, ಮತ್ತು ವಯಸ್ಸಾಯಿತು ಅಂತ ಅವನೇ ಹೇಳ್ತಿರ್ತಾನೆ ಸಂಗೀತಗಾರ. ಅದು ವ್ಯಕ್ತಿಗೂ ವ್ಯಕ್ತಿಗೂ ಇರುವ ಭೇದ. ಇದು ಒಳ್ಳೆ ಸಾಧಕರಿದ್ದಾರೆ, ಬೇರೆ ಕಡೆನೂ ಇದ್ದಾರೆ. ಇವೆಲ್ಲ ದೇಣಿಗೆ ಅಂತಾರೆ ನೋಡ್ರಿ, ದೇಣಿಗೆ ಅನ್ನೋ ಶಬ್ದ ಅದು ಇಲ್ಲಿಂದ ಪಡೆದದ್ದು, ಪಡ್ಕೊಂಡು ಬಂದದ್ದು. ಆದರೆ ಅಲ್ಲಿ ಡೆಮೋಕ್ರಸಿ ಇಲ್ಲ. ಆ ಸಂಗೀತ ಎಲ್ಲರಿಗೂ ಕೊಡ್ಬೋದು, ಅಂದರೆ ಒಬ್ಬನಲ್ಲಿ ಅದು ಹೇಗೆ ಅರಳುತ್ತೆ, ಇನ್ನೊಬ್ಬರಲ್ಲಿ ಹೇಗೆ ಹೇಳುತ್ತೆ ಹೇಳೋದು ಕಷ್ಟ. ಅವನು ಈ ಹೊರಗಿನಿಂದ ಈ ಬಿಸಿಲು ಈ ಎಲೆ ಇದರಿಂದ ಅವನು ಏನು ಗ್ರಹಿಸ್ತಾನೋ ಇಬ್ಬರೂ ಒಂದೇ ಗ್ರಹಿಸ್ಲಿಕ್ಕಿಲ್ಲ. ನಾವೇನು ಮಾಡ್ತೀವಿ, ಶಬ್ದದಲ್ಲಿ ಹಾಕ್ಬೇಕಾದ್ರೆ ಅದು ಈಸ್ ಇನ್ಸ್ಪೈರ್ಡ್ ಅಂತಂತೀವಿ. ಆ ಇನ್ಸ್ಪೈರ್ ಅನ್ನೋದು ಟೂತ್ಪೇಸ್ಟ್ನಷ್ಟು ಸಾಮಾನ್ಯವಾಗಿಬಿದೆ ಆ ಶಬ್ದ. ಅದರಿಂದ ಇವಾಗ ನಮ್ಮ ಶಬ್ದ ಇಲ್ಲ, ಯಾಕೆ ಹಾಗಾಗತ್ತೆ ಅಂತ ಆಗೋದು ಅನ್ಕ ನಿಜ.
ಬಹಳ ದೊಡ್ಡ ಸಂಗೀತಗಾರರನ್ನು ಕೇಳಿದ್ದೀವಿ. ಅವನು ಆತ ಹಾಡೋಕೆ ಹೋದ್ರೆ ಅಯ್ಯ ಬಂದ್ಬಿಟ್ಟ ಅಂತ ಅಂತಂದೆ. ಸಂಗೀತ ಪಾಠ ಮಾಡಿಬಿಡ್ತಾನೆ. ಇನ್ನೊಬ್ಬ ಆತ ಅದನ್ನ ಎಷ್ಟು ದಬ್ಬತಿರ್ತಾನಂತ, ತಾನು ಬಿದ್ದ ಆರೇ ಬಿದ್ದು ಹೋದ ಅಂದ್ರೆ ಬೀಳಲ್ಲ, ಈಗ ಬಂದ್ಬಿಟ್ಟಿರ್ತಾನೆ. ಯಾವಾಗಲೂ ಅವನು ಡೈನಾಮಿಕ್ಸ್ ಡೈನಾಮಿಕ್ಸಲ್ಲಿ ನಿಮ್ಮನ್ನು ಆಡಿಸಿರ್ತಾನೆ. ಇಲ್ಲಿ ನಿಮ್ಮನ್ನು ಕೂಡು ಬಿಡೋದಿಲ್ಲ. ಮಹಾಲಿಂಗಂ ಆಗಿದ್ದರು ಕರ್ನಾಟಕ ಸಂಗೀತ ಉದ್ದಪ್ಪ ದೃಷ್ಟಾಂತ ಕೊಡಬಹುದು ಅಂತಂದರೆ ಅವ್ರು ಹಾಗಿದ್ದರು. ಎಲ್ಲಿ ಹೋಗ್ತಿದ್ದ ನೀತ ಅಂತ ಗೊತ್ತಾಗಲಿಲ್ಲ. ಹೌದಾ? ಅವರು ಅದಕ್ಕೆ ನಮ್ಮ ಗುರುಗಳು ಚಮತ್ಕಾರಿ ರಸ್ ಅನ್ನೋರು, ಚಮತ್ಕಾರಿ ರಸ್ ಅಂತ, ಚಮತ್ಕಾರಿ ಅಂಗ ಅಂತ. ಯಾವುದೇ ರಾಗ ಕೊಟ್ಟರು ಸ್ವಲ್ಪ ಹಾಗೆ ತಿರುಗಿಸ್ಬಿಡ, ಕಷ್ಟವನ್ನು ಸುಲಭವನ್ನು ಕಷ್ಟ ಮಾಡಿಬಿಡ ಹಾಗೆ. ನಮ್ಮ ಇಬ್ಬರು ಕಸನ್ಸ್ ಅಕ್ಕಂದರು ಇದ್ದರು, ಅವರು ಕೆಲ ಕಾಲ ಸಿತಾರ್ ಕಲಿತರು. ಯಾಕೆ ಕಲಿತ್ರಪ್ಪ ಅಂದರೆ ನಮ್ಮ ಮನೆ ಎದುರು ಒಬ್ಬರು ಸಂಗೀತಗಾರರು ಇದ್ದರು, ಅವರು ಸಿತಾರು ಹೇಳ್ಕೊಡ್ತಿದ್ರು. ಇವರಿಬ್ಬರಿಗೂ ಕಲಿಸೋಣ ಅಂತ ಅವರವ್ರ ತಾಯಂದರಿಗೆ ಒಂದು ಆಸೆ ಆಯಿತು. ಸಿತಾರ್ಗಳನ್ನು ಕೊಂಡ್ಕೊಂಡ್ರು, ಕಲಿಸಿದರು. ಏನು ಇವರೇನು ಪ್ರಾಕ್ಟೀಸ್ ಮಾಡ್ತೀವಿ, ಅದರಲ್ಲಿ ಏನು ಹುರುಳಿಲ್ಲ. ಆ ಸಿತಾರ್ ತೊಗೊಂಡು ನಾ ಬಾರಿಸೋದು, ನಾನು ಕಲಿತಾ ಇರಲಿಲ್ಲ, ಅಲ್ಲಿ ನೋಡ್ತಾ ಇರೋ ಬಂದುಬಿಡೋದು. ಅದೇ ಮಹಾಕಷ್ಟವಲ್ಲ, ನೀವು ನೋಡ್ತಾ ಇದ್ರೆ ನೀವು ಬರ್ತದೆ ಅಷ್ಟೇ. ಸಿತಾರಿನ ಬಗ್ಗೆ ಸರೋದು ಈ ಪ್ಲೇಟ್ಗಳು ಅಂತಿದ್ರಲ್ಲ, ಅದಕ್ಕೆ ಹೇಳಿದ್ದೆ ಅದು ನನಗೆ ಹಿಡಿಸ್ತಾನೇ ಇರಲಿಲ್ಲ. ಏನಪ್ಪ ಈ ತಲೆ ಮೇಲೆ ಹೊಡೆದಂಗೆ ಇರುತ್ತಲ್ಲ ಈಗ ಅಂತ. ಆಮೇಲೆ ಒಂದು ಸಾಯಂಕಾಲ, ಆ ಸಾಯಂಕಾಲವೇ ಬಹಳ ಮುಖ್ಯವಾದ ಸಾಯಂಕಾಲ ನನ್ನ ಇಡೀ ಜೀವನದಲ್ಲಿ. ಟೌನ್ ಹಾಲ್, ಪುಟ್ಟಣ್ಣ ಚಟ್ಟಿ ಟೌನ್ ಹಾಲ್, ಪುರಭವನ ಅಂತ ನೋಡಿ, ಪುರಭವನದಲ್ಲಿ, ಅದು ಕನ್ನಡ ಅಲ್ಲ. ಅಲ್ಲಿ ಕೇಳಿದೆ, ಕೇಳೋ ಸುಯೋಗ ಬಂತು, ನನ್ನ ಇಡೀ ಜೀವನ ಹೀಗೆ ಮಾರ್ಪಾಡಾಗಿಬಿಡ್ತು. ಆಮೇಲೆ ಮುಂದೆ ಎಷ್ಟೋ ದಿವಸ ಅದು ಅಲ್ಲಿಂದ ದೂರನೇ ಇದ್ದೆ. ಅಂದ್ರೆ ಮಾಸ್ತರಿಕೆ ಮಾಡ್ತಿದ್ದೆ, ಇಂಗ್ಲೀಷು ಮಾಡಬೇಕಾಗಿ ಬಂತು. ಅಂತೂ ಯಾವುದೋ ಒಂದು ಸ್ಟೇಜ್ನ ಅಲ್ಲಿ ಮತ್ತೆ ತಿರುಗಿದ್ದಕ್ಕೆ ಬಂದೆ. 51ಕ್ಕೆ ಮತ್ತೆ ಬಂದೆ, 21ಕ್ಕೆ ಅಲ್ಲಿ ಹೋದವ, 30 ದಾಟಿದ ಮೇಲೆ ಇಂಗ್ಲೀಷ್ ಮಾಸ್ತರಿಕೆಗೆ ಹೋಗಿದ್ದೆ. 20 ವರ್ಷ ಆದ್ರೆ, 20 ವರ್ಷ ಇಸ್ ಎ ಲಾಂಗ್ ಪೀರಿಯಡ್ ಟು ಬಿ ಅವೇ ಅಲ್ಲ. ಅಂದರೆ ಅದನ್ನ ಇಟ್ಕೊಂಡೇ ಅವದವೆ. ಬೇರೆ ನಮ್ಮ ಜೊತೆಗೆ ನಮ್ಮ ಸಾಥಿಗಳು, ಏನು ಯಾವ ಲೈಬ್ರರಿ, ವಿ ಡೋಂಟ್ ಸಿ ಹಿಮ್ ಇನ್ ದ ಲೈಬ್ರರಿ. ಅವಾಗ ನಾನು ಸಮಂಜಸ ಕೆಲಸ ಮಾಡ್ತೀನೋ ಇಲ್ಲೋ ಅದು ನೋಡ್ರಿ, ಮೇಲೆ ನೀ ಏನು ಕೇಳೋದು, ನನ್ನ ನಿನಗೇನು ಅಧಿಕಾರ ಇಲ್ಲ. ನಾನು ಪ್ರೊಡ್ಯೂಸ್ ಮಾಡೋ ಸ್ಟೂಡೆಂಟ್ಸ್ ನೋಡ್ರಿ, ನಾವು ಇವೆಲ್ಲ ಮಾಡ್ತಿರ್ತೀವಿ, ಕೆಟ್ಟ ಚಾಳಗಳಿವೆ ನಮ್ಮ ಗ್ರೋನ್ ಅಪ್ಸಲ್ಲಿ. ಒಂದು ಸ್ಟೂಡೆಂಟಿನ ಸ್ಟೂಡೆಂಟ್ ಇದ್ದ ಆಕೆ, ಬಹಳ ಕನ್ನಡಿಗ, ಬೆಂಗಳೂರಿನ ಹುಡುಗಿಯವಳು. ವಿ ಡೋಂಟ್ ಸಿ ಹರ್ ಇನ್ ದ ಲೈಬ್ರರಿ. ಅವಳು ಈ ಕ್ರಿಕೆಟರ್ಸ್ ಬಂದರೆ ಅವಳ ಜೊತೆಗೆ ತಿರುಗ್ತಿರುತ್ತಾಳೆ ಇಂಥವು. ಅರೆ ನಿನಗೆ ಚಾನ್ಸ್ ಇಲ್ಲ, ಅವಳು ತಿರುಗ್ತಿದ್ದ ಅದರಲ್ಲಿ ಏನು. ಆಕೆ ಬರೆಯೋ ಪೇಪರ್ ನೋಡಯ್ಯ, ಅದ್ರ ಹತ್ರ ನಾವು ಹೋಗ್ಲಿಕ್ಕೆ ಆಗಲ್ಲ, ನಾವು ಸುಟ್ಟು ಹೋಗ್ತೀವಿ ಅಂಥ ಪೇಪರ್ ಬರೀತಾಳು ಅವಳು. ಇರಲಿ, ಅದು ಅದು ನಮ್ಮ ಜಂಗಲ್ಗಳು ಇದ್ದೇ ಇರುತ್ತೆ. ಸೊ ನಾನು ಸುಮಾರು ಅದೇ ಜಾತಿ, ಲೈಬ್ರರಿ ಒಳಗೆ ಹೆಚ್ಚು ಕೂತಿರ್ತಾ ಇರಲಿಲ್ಲ. ಅಲ್ಲಿ ಮಾಡೋ ಕೆಲಸ ಸಮಂಜಸ, ಆಕೆ ನನ್ನ ಹತ್ರ ಕೆಲಸ ಮಾಡ್ತಿದ್ದಲ್ಲ,
ಸಂಗೀತಕ್ಕೆ ಎಷ್ಟಿದ್ರೂ ಟೈಮ್ ತೆಗೀತಿದ್ದೆ. ಆಮೇಲೆ ಈ ದಿಕ್ಕಿನಲ್ಲಿ 13 ಕೆಲಸಗಳನ್ನು ರಿಸೈನ್ ಮಾಡಿದೆ, 13 ಅಥವಾ 14 ಇರ್ಬೋದು. ಅದಕ್ಕೆ ಪದ್ಮಶ್ರೀ ಬರಬೇಕು ನಮಗೆ. ಇನ್ನು ಎದಕ್ಕೂ ಕೊಟ್ಟಿಲ್ಲ, ಇದಕ್ಕಾರ ಕೊಟ್ರಲ್ಲಿ. ಯಾಕೆ ಪೇಪರ್ನಾಗ ಹೀಗೆ ನೋಡ್ತಿರ್ತೀನಿ, ಹೀಗೆ ಬರುತ್ತೆ ಪದ್ಮಶ್ರೀ, ಹಂಗೆ ಹೋಗುತ್ತೆ. ನಮ್ಮ ಕಡೆ ಹೇಳ್ತೀನಿ, ಈ ಸಿಚುವೇಶನ್ಗೆ ನಿಲ್ಲಲ್ಲ, ಇದಕ್ಕಾರ ಕೊಡು ಅಂತ ಹೇಳಿ. ಯಾಕಂದರೆ ಅಲ್ಲಿ 1 ತಾಸು ನಂಗೆ ಹೆಚ್ಚು ಸಿಗುತ್ತೆ, ಸಾಕು ಅದರಲ್ಲಿ ಪ್ರಾಕ್ಟೀಸ್ ಮಾಡೋದು. ಆದ್ದರಿಂದ ಮತ್ತೆ ತಿರ್ಗಾ ನಾನು ಎಲ್ಲ ಬಿಟ್ಟು ಸಂಗೀತಕ್ಕೆ ಹೋದಾಗ ಸ್ವಲ್ಪ ದುಡ್ಡಿನ ಡಾವಾಡೋದಾಯಿತು. ಯಾಕಂದರೆ ಪಗಾರ ಬರ್ತಿರಲಿಲ್ಲ, ಸಂಬಳ ಬರ್ತಾ ಇರಲಿಲ್ಲ, ಅದು ಅಡ್ಜಸ್ಟ್ ಆಗಿಬಿಡ್ತು. ಆಮೇಲೆ ಏನು ಕಷ್ಟ ಏನಾಗಲಿಲ್ಲ, ನಾ ಮಾಡೋ ಸಾಧನೆ ಒಳಗೆ ಮುಂದೆ ಬಂದುಬಿಡ್ತದೆ. ನೀವೇನೋ ಒಂದು ಕೆಲಸ ಮಾಡ್ತಾ ಇದ್ದರೆ ನಿಮ್ಮ ಮೇಲೆ ಒಂದು ಮಂಕ್ ಬಂದುಬಿಡ್ತದೆ. ಏನೋ ಅರಿದಿಕ್ಕೆ ಕೊಟ್ಟಿರ್ತಾರೆ, ಅರಿತಾ ಹೋಗ್ತೀರಿ. ಆಮೇಲೆ ಅದು ಮುಗಿದೋಗಿರುತ್ತೆ, ಅದು ಸರಿಯಾದ ಚಟ್ನಿ ಆಗಿರುತ್ತೆ, ನೀವು ಅರಿತಾ ಇರ್ತೀರಿ. ಆಮೇಲೆ ಯಾರೋ ಬಂದೆ ಈಗ ಸಾಕು ಹಾಗೆ ಅವರು ಅದನ್ನ ತೆಗಿ ಅಂತ ದೊಡ್ಡವರು. ಹಾಗೆ ರವಿಶಂಕರ್ ಅವರು, ನಾ ಹೈದರಾಬಾದ್ಗೆ ಇರಬೇಕಾದ್ರೆ ಅವ್ರು ಬಂದು ಏನು ಇದೇನು ಮಾಡ್ತಾ ಇದ್ದಿ ಸಾಕು ಗೆಟ್ ಬ್ಯಾಕ್, ಒತ್ತಡ ಹಾಕಲಿಲ್ಲ. ನೋಡು ನಾ ಹೀಗೆ ಹೇಳ್ತೀನಿ, ನೀವು ಮಾಡಬಲ್ಲೆ ಸಾಕು, ಇದು ಮಾಡಿ ಮತ್ತಿರ್ಗ ಅಲ್ಲಿ ಹೋಗು ಬಿಟ್ಟೆ ಅವ್ರ ಮಾತು ಪಾಲಿಸಿದೆ. ಇಲ್ಲಿ ತನಕ ಆದ್ರಿಂದ ನಮಗೆ ಕಷ್ಟ ಏನು ಹಾಕಲಿಲ್ಲ. ಯಾಕೆ ಸ್ವಲ್ಪ ಈ ಕಾಲೇಜಲ್ಲಿ ಮಾಡೋ ಈ ಮೇಷ್ಟ್ರಿಗಳನ್ನು ನೋಡಿದ್ರೆ ಎಲ್ಲೇ ಇವ್ ಇಷ್ಟು ಕೂತಲ್ಲೆದ್ದು ಇಂಗ್ಲೀಷು ಕನ್ನಡದಲ್ಲೇ ಹೇಳ್ಕೊಡ್ತಾರೆ, 2 ಲಕ್ಷ ತಗೋತಾರೆ ಅಷ್ಟೆ. ಇದಕ್ಕೆ ದುಡಿಬೇಕು, ಈ ವಯಸ್ಸಿನಲ್ಲೂ ದುಡಿಬೇಕು. ಪರ್ಫಾರ್ಮಿಂಗ್ ಆರ್ಟ್ ಅಂದರೆ ಅದು ದುಡಿತಾ ಇರೋದು, ಮೈಯನ್ನು ದುಡಿಸ್ಬೇಕು. ಸುಮ್ಮನೆ ಹಾಗೆ ಸಂವೇದನೆ ಅವೆಲ್ಲ ತಪ್ಪು ಶಬ್ದ ಅವೆಲ್ಲ ಅದೆಲ್ಲ ಇವಾಗ ನಮ್ಮ ಸಾಹಿತಿಗಳಿಗೆ ಬಿಟ್ಬಿಟ್ಟಿದ್ದೀವಿ. ಇದು ನಮಗೆ ವೇದನೆ ಇರುತ್ತೆ. ಹಾಂ, ಹ್ಞೂ.